ಪ್ರತಿದಿನ ಸಂಜೆ ಆರು ಇಪ್ಪತ್ತರ ಪ್ರೆಸೆನ್ಸ್ ಟೈಮ್ನ ಸಮಯದಲ್ಲಿ ನನಗೆ ನಿಮ್ಮ ಸಾನ್ನಿಧ್ಯವನ್ನು ಅನುಭವಿಸಲು ಆಗ್ತಿಲ್ಲ ನಾನೇನು ಮಾಡಲಿ ಹಾಗಿದ್ರೆ ಸುಮ್ಮನೆ ಹಾಗೆ ಕೂತ್ಕೊಳ್ಳೋದ್ರಿಂದ ನಿಮಗೇನೂ ಆಗ್ತಾ ಇಲ್ಲ ನೀವು ಇನ್ನೂ ಸಕ್ರಿಯವಾದ ಪ್ರಕ್ರಿಯೆಯನ್ನು ರಚಿಸ್ಕೋಬಹುದು ಒಂದೇ ವಿಷಯಕ್ಕೆ ಹಲವಾರು ತರಹದ ಮಾರ್ಗಗಳನ್ನು ಯಾಕೆ ರಚಿಸಿದ್ದೀವಿ ಅಂದರೆ ವ್ಯಕ್ತಿ ಅವನೇ ಆಗಿದ್ದರೂ ಒಂದೇ ಮಟ್ಟದ ಗ್ರಹಣಶೀಲತೆ ಮತ್ತು ಮುಕ್ತತೆಯನ್ನು ಅವನು ಜೀವನದ ಪ್ರತಿದಿನಾನೂ ಹೊಂದಿರಲ್ಲ ಅದಕ್ಕಾಗಿ ಮಂತ್ರ ಇದೆ ಮೌನ ಇದೆ ಸಾಧನೆ ಇದೆ ಇನ್ನೂ ತುಂಬ ರೀತಿಗಳಿವೆ ಬರೀ ಈ ಮೂರು ವಿಧಾನಗಳನ್ನು ನೀವು ತಗೊಂಡ್ರೆ ಗುರುಪೂಜೆ ಇದೆ ಸರಳವಾದ ಮಂತ್ರ ಪಠನ ಇದೆ ಅಥವಾ ಮೌನವಾಗಿ ಕೂತ್ಕೊಳ್ಳೋದಿದೆ ಅಥವಾ ಸಾಧನೆ ಇದೆ ನೀವು ಯಾವುದಾದ್ರೂ ಒಂದನ್ನು ಮಾಡಿ ಅದು ಕೆಲಸ ಮಾಡುತ್ತೆ ನೀವು ಸಾನ್ನಿಧ್ಯವನ್ನು ಅನುಭವಿಸೋಕ್ಕೆ ಪ್ರಯತ್ನಿಸಬೇಡಿ ಏನೇನೋ ಕಲ್ಪನೆಗಳನ್ನು ಮಾಡ್ಕೋತೀರ ಅಷ್ಟೆ ನಾನು ಉಪಸ್ಥಿತನಾಗಿದ್ದೀನೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ ನೀವು ಉಪಸ್ಥಿತರಾಗಿರಬೇಕು ನೀವು ಒಂದೇ ಜಾಗದಲ್ಲಿ ಕೂತಿದ್ರೂ ಹೆಚ್ಚಾಗಿ ನೀವು ಅಲ್ಲಿ ಇರೋದೇ ಇಲ್ಲ ಇಡೀ ಬ್ರಹ್ಮಾಂಡ ಸುತ್ತಾ ಇರ್ತೀರ ನಿಮ್ಮ ಮನಸ್ಸು ಅಂಥ ಸ್ಥಿತಿಯಲ್ಲಿದ್ದರೆ ಮಂತ್ರ ಹೇಳೋದು ಏನಾದರೂ ಸಾಧನೆ ಮಾಡೋದು ಅಥವಾ ಗುರುಪೂಜೆ ಒಳ್ಳೆಯದು ನೀವು ಉಪಸ್ಥಿತರಾಗಿರೋದಕ್ಕೆ ಇಫ್ ಯು ಆರ್ ಪ್ರೆಸೆಂಟ್ ಪ್ರೆಸೆಂಟ್ ಐ ಆಮ್ ನೀವು ಪ್ರೆಸೆಂಟ್ ಆಗಿದ್ದರೆ ನಾನು ಪ್ರೆಸೆಂಟ್ ನಾನು ನಾನದರಲ್ಲಿ ವಿಫಲನಾಗಿಲ್ಲ ನಾನು ದೇಹವನ್ನು ಬಿಟ್ಟರೂ ಆಮೇಲೂ ಇರ್ತೀನಿ ಆದ್ದರಿಂದ ನೀವು ಇರಬೇಕು ಅದು ಮುಖ್ಯವಾದ ವಿಷಯ ಉಪಸ್ಥಿತಿ ನನ್ನ ಉಪಸ್ಥಿತಿಯಲ್ಲಿ ಯಾವುದೇ ತೊಂದರೆ ಇಲ್ಲ ನಿಮ್ಮ ಉಪಸ್ಥಿತಿ ಈಗ ಬೇಕಾಗಿರೋದು ಬೇರೆ ಯಾರೋ ಬಂದು ಎಸ್ ಮ್ಯಾಮ್ ಅನ್ನೋಕ್ಕಾಗಲ್ಲ ನಿಮ್ಮ ಹೆಸರನ್ನು ಕರೆದಾಗ ಅದರಿಂದ ನೀವು ಪ್ರೆಸೆಂಟ್ ಆಗಿರಬೇಕು ನಿಮಗೆ ಯಾವುದು ಒಪ್ಪುತ್ತೋ ಅದನ್ನು ಮಾಡಿ ಏನೂ ಮಾಡ್ದೆ ಹಾಜರಾಗಿರೋಕ್ಕೆ ಆಗಲ್ಲ ಅಂದರೆ ಏನಾದರೂ ಚಟುವಟಿಕೆ ಮಾಡಿ ಪ್ರೆಸೆನ್ಸ್ ಟೈಮ್ನೇ ಗುರುಪೂಜೆ ಟೈಮ್ ಮಾಡ್ಕೊಳ್ಳಿ ಅದನ್ನು ಮಾಡಿ ಅದೊಂದು ಪರಿಹಾರ ಅರ್ಥ ಮಾಡ್ಕೊಳ್ಳಿ ಇದು ನಿಮ್ಮ ಉಪಸ್ಥಿತಿ ಬಗ್ಗೆ ವಾಸ್ತವಿಕತೆಯ ಇನ್ನೊಂದು ಆಯಾಮಕ್ಕೆ ನೀವು ಉಪಸ್ಥಿತರಾಗಿರಬೇಕು ನಾನು ನಾನಿದೀನಾ ಇದ್ದೀನಿ ಯಾಕೆ ಅಂದರೆ ಸಾನ್ನಿಧ್ಯ ಒಂದು ಭೌಗೋಳಿಕ ವಿಷಯ ಅಲ್ಲ ಸದ್ಗುರು ನೀವು ನಮ್ಮ ಮನೇಲಿ ಇದ್ದೀರಾ ಬಾಗಿಲಿಗೆ ಬೀಗ ಹಾಕ್ತೀನಿ ಒಡ್ಕೊಂಡು ಬರ್ತೀರಾ ಬಾಗಿಲಿನಾದ್ರೂ ಯಾಕೆ ತೆಗೆದಿಡಲ್ಲ ನೀವು ನಾನು ಬಾಗಿಲು ಒಡೆದು ತರ ಒಳಗಡೆ ಕಳ್ಳ ಹೇಗಿದ್ರು ಒಡ್ಕೊಂಡು ಬರಲ್ಲ ನುಸುಳ್ಕೊಂಡು ಬರ್ತಾನೆ ದರೋಡೆ ಕೋರಂಥರ ಯಾಕೆ ಬರಲಿ ನೀವು ಯಾಕೆ ತೆಗೆದು ಕೂತ್ಕೋಬಾರ್ದು ಇದು ನಿಮ್ಮ ಉಪಸ್ಥಿತಿ ಬಗ್ಗೆ ಈಗ ನೀವು ಎಲ್ಲ ಕಡೆ ಚೆಲ್ಲಾ ಅದರಿಂದ ನಿಮಗೆ ಸುಮ್ಮನೆ ಹಾಗೆ ಇರೋದಕ್ಕೆ ಆಗಲ್ಲ ಅಂದರೆ ಏನಾದರೂ ಚಟುವಟಿಕೆ ಮಾಡಿ ಗುರುಪೂಜೆ ಒಂದು ಚಟುವಟಿಕೆ ನೀವು ಇರುವಂತಹ ಸಮಯ ಸ್ಥಳ ಗುರುಪೂಜೆ ಮಾಡೋದಕ್ಕೆ ಆಗದೇ ಇರೋ ಥರ ಇದ್ದರೆ ಮಂತ್ರವನ್ನಾದರೂ ಹೇಳಿ ಅದು ಒಂದು ಚಟುವಟಿಕೆ ಸ್ವಲ್ಪ ಮೃದು ಥರದ್ದು ಪರವಾಗಿಲ್ಲ ಸುಮ್ಮನೆ ಕೂತು ಸಾನ್ನಿಧ್ಯದಲ್ಲಿರಬೇಕು ಅಂದರೆ ಸಾಮಾನ್ಯವಾಗಿ ಒಂದೋ ಪೂರ್ವಸಿದ್ಧತೆ ಬೇಕಾಗತ್ತೆ ಅಥವಾ ಒಂದು ಬಾಹ್ಯದ ಶಕ್ತಿ ಬೇಕಾಗತ್ತೆ ಸಾಕಷ್ಟು ಜನ ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ನ ಮೊದಲನೇ ದಿನಕ್ಕೆ ಬಂದಾಗ ಹೇಳೋದು ಏನು ಅಂದ್ರೆ ಮೂರು ಗಂಟೆ ಅದಕ್ಕೆ ಗಂಟೆ ಮಾಡಿದ್ವಿ ಯಾಕೆ ಅಂದರೆ ಅವ್ರು ಹೇಳಿದ್ರು ಮೂರು ಗಂಟೆ ಕೂತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂತ ಮೂರು ಅಂದ್ರೆ ಏನೋ ಮೂಢನಂಬಿಕೆ ಅಂತ ಅನ್ಕೊಂಡೆ ಅದಕ್ಕೆ ಮೂರು ಕಾಲ್ ಮಾಡಿ ಅಂತ ಅಂದೆ ಸದ್ಗುರು ಅಮೆರಿಕಾದವರು ಮೂರು ಕಾಲು ಗಂಟೆ ಕೂತ್ಕೊಳ್ಳಲ್ಲ ಅಂತ ನಮ್ಮ ಟೀಚರ್ಸು ಹೇಳಿದ್ರು ನಾನು ಹೇಳ್ದೆ ಪರವಾಗಿಲ್ಲ ಮೂರು ಕಾಲು ಗಂಟೆ ಕೂತ್ಕೋತಾರೆ ಮೊದಲನೇ ದಿನ ಮಾತ್ರ ಕಷ್ಟಪಟ್ಟರು ಎರಡನೇ ದಿನದಿಂದ ಹೆಚ್ಚಿನ ಜನ ಕೂತ್ಕೊಂಡ್ರು ಆರೋಗ್ಯ ಸರಿ ಇಲ್ಲದೇ ಇರೋರನ್ನ ಬಿಟ್ಟು ಅದು ಪರವಾಗಿಲ್ಲ ಯಾಕೆ ಅಂದರೆ ನೀವೇನಾದರೂ ಪರವಶಗೊಳಿಸುವಂತಹದನ್ನ ಸೃಷ್ಟಿಸಿದ್ರೆ ಕೂತ್ಕೋತಾರೆ ಯಾಕೆಂದ್ರೆ ಅವ್ರಿಗೆ ಸಮಯದ ಅರಿವೇ ಇರೋಲ್ಲ ಸಮಯದ ಬಗ್ಗೆ ಯೋಚಿಸಲ್ಲ ಸಮಯ ಸ್ಥಳ ಮೂತ್ರಕೋಶದ ಸೈಜು ಅದೆಲ್ಲ ನೀವೇ ಮಾಡ್ಕೊಂಡಿರೋದು ಅದನ್ನೇ ಇವ್ರು ಹೇಳ್ತಾ ಇದ್ದಿದ್ದು ಇದೆಲ್ಲ ನೀವೇ ಮಾಡಿಕೊಂಡಿರೋದು ಇದು ನಿಮ್ಮದೇ ಕಾನ್ಸೆಪ್ಟ್ ಜೀವನದ ಬಗ್ಗೆ ಹಾಗಾದ್ರೆ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇದು ನೀವು ಪ್ರೆಸೆಂಟ್ ಆಗಿರೋದ್ರ ಬಗ್ಗೆ ನಾನು ಪ್ರೆಸೆಂಟೇ ಯಾವಾಗಲೂ ಸದ್ಗುರು ನನ್ನ ಆರು ಇಪ್ಪತ್ತು ಅಮೇರಿಕಾ ಟೈಮಲ್ಲಿ ನೀವು ಮಲಗಿರಬಹುದು ಇವನ್ ಇಫ್ ಆಮ್ ಆಮ್ ನೀವು ಚಿಂತೆ ಮಾಡಬೇಡಿ ನಾನಿದ್ದೀನಿ ನಾನು ಸತ್ರೂ ನಾನಿರ್ತೀನಿ